ಭಾರತೀಯ ಜನತಾ ಪಾರ್ಟಿ ಗೆಲ್ಲುವುದರ ಮೂಲಕ ಮತ್ತೊಂದ್ಸರಿ ನರೇಂದ್ರ ಮೋದಿಯ ಕೈಯನ್ನು ಬಲಪಡಿಸುವಂತ ಕೆಲಸವನ್ನ ಉತ್ತರ ಭಾರತದ ಜನ ಮಾಡಿದ್ದಾರೆ ಇನ್ನೊಂದು ಬಹಳ ಗಮನಿಸಬೇಕಾದಂತ ಅಂಶ ಯಾವ ಗ್ಯಾರಂಟಿಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಗೆದ್ರು ಆ ಗ್ಯಾರಂಟಿಗಳು ಕೇವಲ ಆರು ತಿಂಗಳಲ್ಲಿ ಫೇಲ್ಯೂರ್ ಆಯಿತು ವಿಫಲ ಆಯಿತು ಅನ್ನುವಂಥದನ್ನ ಬೇರೆ ರಾಜ್ಯಗಳಲ್ಲಿ ನಾವು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಕರ್ನಾಟಕದ ಗ್ಯಾರಂಟಿ ಅದು ಗ್ಯಾರಂಟಿ ಅಲ್ಲ ಅದು ಮೋಸ ಅನ್ನುವಂಥದ್ದು ಸಾಬೀತಾಗಿದೆ ಕರ್ನಾಟಕದ ಉದಾಹರಣೆಯಿಂದ ಉತ್ತರ ಭಾರತದ ಜನ ಪಾಠ ಕಲ್ತಿದ್ದಾರೆ ನರೇಂದ್ರ ಮೋದಿಯನ್ನ ಸೋಲ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಈ ದೇಶದ ಭವಿಷ್ಯ ಅವರು ಈ ದೇಶಕ್ಕೆ ಅಂತ ಒಬ್ಬ ನೇತೃತ್ವ ನಾಯಕ ಬೇಕು ಅನ್ನುವಂಥದ್ದನ್ನೇ ಇವತ್ತು ದೇಶ ಬಯಸ್ತಾ ಇದೆ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೂಡ ರಾಜಸ್ಥಾನ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದ ಲ್ಯಾಂಡ್ ಸ್ಲೈಡ್ ವಿಕ್ರಿ ವಿಕ್ಟ್ರಿ ಇದು ಮತ್ತೊಂದ್ಸರಿ ಮರುಕಳಿಸಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಸಾರಿ ಈ ದೇಶದ ಪ್ರಧಾನಿ ಆಗ್ತಾರೆ ಮೂರನೇ ಬಾರಿ ಪ್ರಧಾನಿ ಆಗ್ತಾರೆ ಆ ರೀತಿಯ ವಿಶ್ವಾಸವನ್ನ ಇವತ್ತು ಜನ ಅವರ ಮೇಲೆ ತೋರಿಸ್ತಿದ್ದಾರೆ ನಮಗೆ ತುಂಬಾ ಆನಂದ ಆಗಿದೆ ನರೇಂದ್ರ ಮೋದಿಯವರ ಅವರ ನಾಯಕತ್ವಕ್ಕೆ ಜನ ಬೆಂಬಲ ಕೊಡ್ತಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ಸುಳ್ಳು ಗ್ಯಾರಂಟಿಗಳನ್ನು ನಂಬುವುದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ನಾನು ಈ ಚುನಾವಣೆಯಲ್ಲಿ ದುಡಿದಂಥ ಎಲ್ಲ ನಮ್ಮ ಮುಖಂಡರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಮತ್ತು ಎಲ್ಲ ನಮ್ಮ ಉಸ್ತುವಾರಿಗಳು ಕೆಲ ಹಂತದ ಕಾರ್ಯಕರ್ತ ಬಂಧುಗಳು ಇವರೆಲ್ಲರೂ ಸೇರಿ ಈ ಚುನಾವಣೆಯನ್ನ ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಆನಂದ ಆಗಿದೆ ಖುಷಿ ಆಗಿದೆ ಓಕೆ ಕೇಂದ್ರದ ಸಚಿವರು ಶೋಭಾ ಕರಂದ್ಲಾಜಿ ಅವರು ಎಲ್ಲರೂ ಕೂಡ ಮೋದಿ ನೋಡಿ ಒಂದು ಒಂದು ಬಿಜೆಪಿಯ ಬಿಜೆಪಿಗೂ ಕಾಂಗ್ರೆಸ್ಗೂ ಇರತಕ್ಕಂತ ವ್ಯತ್ಯಾಸ ಅಂತಂದ್ರೆ ಚುನಾವಣೆಯಲ್ಲಿ ಗೆದ್ರು ಬಿ ಜೆ ಸೋತ್ರು ಮೋದಿ ಅವರ ಮೋದಿಯವರ ತಲೆಗೆ ಕಟ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಹಾಗಲ್ಲ ಗೆದ್ರೆ ಅದನ್ನು ರಾಹುಲ್ ಗಾಂಧಿ ಕಾರಣ ಅಂತ ಹೇಳ್ತಾರೆ ಸೋತ್ರೆ ನಾವುಗಳು ಅದಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೋತೀವಿ ಅಂತ ಹೇಳ್ತಾರೆ ಬಟ್ ಅದು ಆಯಾ ಪದ್ಧತಿ ಆಯಾ ಪಕ್ಷಗಳಲ್ಲಿ ಇರ್ತಕ್ಕಂಥದ್ದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದ ಈ ಸಂದರ್ಭದಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ಒಂದ್ಸರ್ತಿ ಕೊಟ್ಬಿಡ್ತೀವಿ ಮಧ್ಯಪ್ರದೇಶದ ಇನ್ನೂರ ಮೂವತ್ತು ಕ್ಷೇತ್ರಗಳ ಟ್ರೆಂಡ್ ಕೂಡ ಸಿಕ್ಕಿದೆ ಅದರಲ್ಲಿ ಬಿಜೆಪಿ ನಾಗಾಲೋಟದಲ್ಲಿ ನೂರ ಅರವತ್ತೊಂದು ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದ್ರೆ ಕಾಂಗ್ರೆಸ್ ಅರವತ್ಮೂರು ಅರವತ್ತಾರು ಮತ್ತು ಇತರರು ಮೂರು ಇನ್ನು ರಾಜಸ್ಥಾನದಲ್ಲಿ ನೂರ ತೊಂಬತ್ತೊಂಬತ್ತು ಕ್ಷೇತ್ರಗಳ ಟ್ರೆಂಡ್ ಸಿಕ್ಕಿದೆ ಬಿಜೆಪಿ ನೂರ ಹದಿಮೂರು ಕಾಂಗ್ರೆಸ್ ಅರವತ್ತೆಂಟು ಇತರರು ಹದಿನೆಂಟು ಕ್ಷೇತ್ರಗಳಲ್ಲಿ ಮುನ್ನಡೆ ಮುನ್ನಡೆಯಲ್ಲಿದ್ದಾರೆ ತೆಲಂಗಾಣದಲ್ಲಿ ಒಟ್ಟು ನೂರ ಹತ್ತೊಂಬತ್ತು ಕ್ಷೇತ್ರಗಳ ಪೈಕಿ ನೂರ ಹತ್ತೊಂಬತ್ತರ ಟ್ರೆಂಡ್ ಕೂಡ ಸಿಕ್ಕಿದೆ ಅದರಲ್ಲಿ ಬಿ ಆರ್ ಎಸ್ ನಲವತ್ತೊಂದು ಸ್ವಲ್ಪ ನಂಬರ್ಸ್ ಅನ್ನು ಇನ್ಕ್ರೀಸ್ ಮಾಡಿಕೊಂಡು ಬಿ ಆರ್ ಎಸ್ ಕಾಂಗ್ರೆಸ್ ಅರವತ್ತೈದು ಬಿಜೆಪಿ ಜೆ ಎಂಟು ಮತ್ತು ಇತರರು ಅದರಲ್ಲಿ ಎಂ ಐ ಎಂ ಕೂಡ ಸೇರಿರುತ್ತೆ ಐದು ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ ಇನ್ನು ಛತ್ತೀಸ್ಗಢ ಛತ್ತೀಸ್ಗಢದ ತೊಂಬತ್ತು ಕ್ಷೇತ್ರಗಳ ಟ್ರೆಂಡ್ ಕೂಡ ನಿಮಗೆ ಸಿಕ್ಕಿದೆ ಆ ತೊಂಬತ್ತು ಕ್ಷೇತ್ರಗಳ ಟ್ರೆಂಡ್ನಲ್ಲಿ ಬಿಜೆಪಿ ಐವತ್ತೇಳು ನಲವತ್ತೇಳು ಮ್ಯಾಜಿಕ್ ನಂಬರ್ ಬಿಜೆಪಿ ಐವತ್ತೇಳಕ್ಕೆ ಹೋಗಿದೆ ಹಾಗೇನೇ ಕಾಂಗ್ರೆಸ್ ಅವರು ಮೂವತ್ತೊಂದಕ್ಕೆ ನಿಂತಿದ್ದಾರೆ ಮತ್ತು ಇತರರು ಇಲ್ಲಿ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯಲಿದ್ದಾರೆ ನೀವು ಹನ್ನೆರಡು ಗಂಟೆಯ ನಂತರ ಹನ್ನೆರಡಲ್ಲ ಹನ್ನೊಂದು ಮೂವತ್ತರ ನಂತರ ವಿಪರೀತ ಅನ್ನು ಕಡಿಮೆ ಆಗಿದೆ ಅದು ಮೊದಲು ಸಿಕ್ಕಾಪಟ್ಟೆ ಫ್ಲಕ್ಷುಯೇಟ್ ಆಗ್ತಾ ಇತ್ತು ಕ್ಷಣ ಕ್ಷಣಕ್ಕೂ ನಂಬರ್ ಬದಲಾಗ್ತಾ ಇತ್ತು ಈಗೆಲ್ಲವೂ ಕೂಡ ರೆಸ್ಟಿಂಗ್ ಕಂಡೀಷನ್ಗೆ ಬರ್ತಾ ಇದೆ ಅಂದರೆ ಒಂದು ರೀತಿ ಸೆಟ್ ಸೆಟ್ ರೈಟ್ ಆಗ್ತಾ ಇದೆ ಹೆಚ್ಚು ಕಡಿಮೆ ಇದು ಫೈನಲ್ ನಂಬರ್ ಆಗಬಹುದು ಒಂದೆರಡು ಮೂರು ಆಚೆ ಈಚೆ ಆದರೂ ಕೂಡ ಅದೇನು ಆಶ್ಚರ್ಯ ಇಲ್ಲ ಆದರೆ ಮಧ್ಯಪ್ರದೇಶದಲ್ಲಿ ನೂರ ಅರವತ್ತ ಒಂದು ಮತ್ತು ಏನಿದೆ ಆ ಅರವತ್ತಾರನ್ನ ನೂರ ಬಹುಮತದ ಹತ್ತತ್ರ ನೂರ ಹದಿನಾರರ ಹತ್ತತ್ರ ತಗೊಂಡೋಗ್ತಕ್ಕಂಥದ್ದು ಕಷ್ಟ ಸಾಧ್ಯ ಹಾಗಾಗಿ ಮಧ್ಯಪ್ರದೇಶದಲ್ಲಿ ಆಲ್ಮೋಸ್ಟ್ ಬಿ ಜೆ ಪಿ ಅಧಿಕಾರವನ್ನು ಹಿಡಿತು ಯಾಕಂದರೆ ಭರ್ಜರಿ ಬಹುಮತ ಇದು ಸ್ಪಷ್ಟ ಬಹುಮತ ಮತ್ತು ಭರ್ಜರಿ ಬಹುಮತ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಸಿಕ್ಕಿದೆ ಹಾಗಾಗಿ ಅಲ್ಲಿ ಮೋದಿ ಮ್ಯಾಜಿಕ್ ಅಂತೀರೋ ಅಥವಾ ಅಲ್ಲಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮ್ಯಾಜಿಕ್ ಅಂತಿರೋ ಕಾರಣಗಳು ಬೇಕಾದಷ್ಟು ಇರಬಹುದು ಇನ್ನು ರಾಜಸ್ಥಾನದಲ್ಲಿ ನೂರ ಹದಿಮೂರು ಅರವತ್ತೆಂಟು ಗ್ಯಾಪ್ ಅಲ್ಲೂ ಕೂಡ ತುಂಬ ಇದೆ ಹಾಗಾಗಿ ಅದನ್ನು ಓವರ್ಟೇಕ್ ಮಾಡೋದಕ್ಕೆ ಕಾಂಗ್ರೆಸ್ ಕೈಲಾಗಲ್ಲ ರಾಜಸ್ಥಾನದಲ್ಲಿ ಕೂಡ ಬಿ ಜೆ ಪಿ ಅಧಿಕಾರವನ್ನು ಹಿಡಿಯೋದು ಬಹುತೇಕ ನಿಶ್ಚಿತ ಅನ್ನುವಂತಹ ಸನ್ನಿವೇಶ ಈಗಿದೆ ನೂರ ಹದಿಮೂರು ಎಪ್ಪತ್ತೆಂಟು ಎಂಬತ್ತರ ತನಕ ಕಾಂಗ್ರೆಸ್ ಅವರು ಬಂದಿದ್ದರು ಆದರೆ ನಿಧಾನಕ್ಕೆ ಡೌನ್ ಫಾಲ್ ಆಗ್ತಾ ಬಂದರು ಅರವತ್ತೆಂಟಕ್ಕೆ ಈಗ ನಿಂತಿದ್ದಾರೆ ಬಟ್ ಇತರರು ಒಂದು ಹದಿನೆಂಟು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅವರು ಒಂದು ವೇಳೆ ಕಾಂಗ್ರೆಸ್ಗೆ ಅಷ್ಟೂ ಜನ ಸಪೋರ್ಟ್ ಮಾಡಿದ್ರು ನೂರ ಹದಿಮೂರಕ್ಕೆ ಸರಿಸಮ ಆಗಲ್ಲ ಹಾಗಾಗಿ ನಿಶ್ಚಿತವಾಗಿ ಬಿ ಜೆ ಅಧಿಕಾರವನ್ನು ಮಾಡುತ್ತೆ ಇನ್ನು ತೆಲಂಗಾಣದ ವಿಚಾರಕ್ಕೆ ಬರೋದಾದರೆ ಅಲ್ಲೂ ಕೂಡ ಹೆಚ್ಚು ಕಡಿಮೆ ನಂಬರ್ ಫೈನಲ್ ಆದಂಗಿದೆ ಕಾಂಗ್ರೆಸ್ ಅರವತ್ತೈದರಿಂದ ಕಡಿಮೆಗೆ ಇಳಿತನೇ ಇಲ್ಲ ಅರವತ್ತೈದಕ್ಕಿಂತ ಕಡಿಮೆ ಇಳಿತನೇ ಇಲ್ಲ ಬಿ ಆರ್ ಎಸ್ ಅವರು ನಲವತ್ತೊಂದು ತುಂಬಾ ನಿರಾಶಾದಾಯಕ ಪ್ರದರ್ಶನ ಅಂತ ಒಂದು ಟೈಮ್ ಇತ್ತು ಕೇವಲ ಹತ್ತು ಕ್ಷೇತ್ರದಲ್ಲಿ ಅವರು ಮುನ್ನಡೆಯಲ್ಲಿದ್ದರು ಬಿ ಆರ್ ಎಸ್ ಅವರು ನಿಧಾನಕ್ಕೆ ನಂಬರ್ ಇನ್ಕ್ರೀಸ್ ಮಾಡ್ಕೊಂಡು ಬಂದಿದ್ದಾರೆ ನಲವತ್ತೊಂದಕ್ಕೆ ಬಂದಿದ್ದಾರೆ ಪ್ರಬಲ ಪ್ರತಿಪಕ್ಷವಾಗಿ ಕೂತ್ಕೋತಾರೆ ಈ ಸರ್ತಿ ಅವರು ಬಟ್ ಬಿಜೆ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯೋದು ಬಿಜೆಪಿಗೆ ನಿಜಕ್ಕೂ ಆಶಾದಾಯಕ ಬೆಳವಣಿಗೆ ಅಂದರೆ ಒಂದು ಸ್ಥಾನದಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಕಳೆದ ಬಾರಿ ಈ ಸರ್ತಿ ಎಂಟು ಕ್ಷೇತ್ರಗಳಲ್ಲಿ ಗೆಲ್ಲುವ ಮುಖಾಂತರ ತನ್ನ ನಂಬರ್ಸ್ ಮತ್ತೆ ವೋಟ್ ಶೇರನ್ನು ಜಾಸ್ತಿ ಮಾಡಿಕೊಂಡಿದೆ ಇತರರು ಐದು ಕ್ಷೇತ್ರದಲ್ಲಿದ್ದಾರೆ ಇನ್ನು ಛತ್ತೀಸ್ಗಢದಲ್ಲಿ ಆರಂಭದಲ್ಲಿ ವೆರಿ ನೆಕ್ ಟು ನೆಕ್ ಫೈಟ್ ಸರ್ತಿ ಅವರು ಸರ್ತಿ ಇವರು ಆ ರೀತಿ ಹೋಗ್ತಾ ಇದ್ದಿದ್ದು ಈಗ ಕಳೆದ ಒಂದೂವರೆ ಗಂಟೆ ಆಲ್ಮೋಸ್ಟ್ ಬಿಜೆಪಿ ಕಾಪಾಡಿಕೊಂಡು ಬಂದಿದೆ ಈಗ ಸದ್ಯದ ಟ್ರೆಂಡ್ ಬಿಜೆಪಿ ಐವತ್ತೇಳು ಕಾಂಗ್ರೆಸ್ ಇತರರು ಎರಡು ಕ್ಷೇತ್ರದಲ್ಲಿ ಮುನ್ನಡೆಯಲಿದ್ದಾರೆ ಹಾಗಾಗಿ ಬಹುತೇಕ ಏನು ಛತ್ತೀಸ್ಗಢವನ್ನು ಕೂಡ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ನಾಲ್ಕು ರಾಜ್ಯಗಳ ಚುನಾವಣೆಯ ಪೈಕಿ ಮೂರು ರಾಜ್ಯಗಳನ್ನು ಬಿಜೆಪಿ ಗೆದ್ದಿದೆ ಹಾಗೆ ನೋಡಕೋದ್ರೆ ಮಧ್ಯಪ್ರದೇಶದಲ್ಲಿ ಮಾತ್ರ ಬಿಜೆಪಿ ಅಧಿಕಾರದಲ್ಲಿ ಇದ್ದಿದ್ದು ಈ ಸರ್ತಿ ಮಧ್ಯಪ್ರದೇಶವನ್ನು ಉಳಿಸಿಕೊಂಡು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತಹ ಛತ್ತೀಸ್ಗಢ ಮತ್ತು ರಾಜಸ್ಥಾನ ಎರಡನ್ನೂ ಕೂಡ ಬಿ ಜೆ ಪಿ ಪಡ್ಕೊಂಡಿದೆ ಇದು ಸೆಟ್ ಬ್ಯಾಕ್ ಟು ಕಾಂಗ್ರೆಸ್ ಸ್ವಲ್ಪ ನೆಮ್ಮದಿಯ ವಿಚಾರ ಅಂತಂದರೆ ಅವರು ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ತೆಲಂಗಾಣದಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ ಈ ಸರ್ತಿ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಛತ್ತೀಸ್ಗಢ ಮತ್ತು ರಾಜಸ್ಥಾನ ಎರಡೂ ಕಡೆಯಲ್ಲಿ ಅಧಿಕಾರದಲ್ಲಿದ್ದು ಎರಡನ್ನೂ ಕೂಡ ಕಳ್ಕೊಂಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಅನ್ನು ಹೇಳಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಫೈಟ್ ಮಾಡಿದ ಯಾರ ವಿರುದ್ಧ ಬಿ ಆರ್ ಎಸ್ ವಿರುದ್ಧ ಆದರೆ ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಫೈಟ್ ಮಾಡಿದ ಯಾರ ವಿರುದ್ಧ ಬಿಜೆಪಿ ವಿರುದ್ಧ ಅದು ಮುಖ್ಯ ಅವರಿಗೆ ರಾಜ್ಯಗಳಲ್ಲಿ ಏನಾದರೂ ಆಗ್ಬಿಡ್ಲಿ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಯಾರನ್ನು ಫೇಸ್ ಮಾಡಬೇಕು ಬಿಜೆಪಿಯನ್ನು ಫೇಸ್ ಮಾಡಬೇಕು ರಾಜ್ಯದಲ್ಲಿ ಪಿಯನ್ನು ಫೇಸ್ ಮಾಡಿ ಸೋತಿರ್ತಕ್ಕಂಥದ್ದು ಕಾಂಗ್ರೆಸ್ ಇದ್ರ ಬಗ್ಗೆ ಆತ್ಮಾವಲೋಕನ ನಡೀಬೇಕಾಗತ್ತೆ ಬಟ್ ಒಂದು ರಾಜ್ಯ ನೆರೆಯ ರಾಜ್ಯ ತೆಲಂಗಾಣ ಈಗ ಅಧಿಕಾರಕ್ಕೆ ಸಿಕ್ಕಿರ್ತಕ್ಕಂಥದ್ದು ಅದು ಅವರು ಸ್ವಲ್ಪ ಮಟ್ಟಿಗೆ ಉಸಿರಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ